ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಟಿವಿ ಕನ್ನಡ ಚಾನೆಲ್. ನಾವು ಇವತ್ತು ಈ ವಿಡಿಯೋದಲ್ಲಿ ಎಲ್ ಐ ಸಿ ನ್ಯೂ ಬೀಮಾ ಬಜೆಟ್ ಪ್ಲಾನ್ ಬಗ್ಗೆ ತಿಳಿಯೋಣ. ಮೊದಲು ಎಲ್ ಐ ಸಿ ನ್ಯೂ ಬೀಮಾ ಬಜೆಟ್ ಪ್ಲಾನ್ ಇದೆ ಸಿಂಗಲ್ ಪ್ರೀಮಿಯಂ. ಈ ಪಾಲಿಸಿಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ಮಧ್ಯದಲ್ಲಿ ಮನಿ ಬ್ಯಾಕ್ ಕೂಡ ಬರುತ್ತೆ. ಅಂದ್ರೆ ಈಗ ನಾವು ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡಿಸ್ತೀವಲ್ಲ, ಹೆಚ್ಚು ಕಮ್ಮಿ ಈ ಪಾಲಿಸಿ ಕೂಡ ಅದೇ ತರ ಇರುತ್ತೆ. ಮೊದಲು ಈ ಪಾಲಿಸಿ ತಗೋಬೇಕಂದ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಈ ಪಾಲಿಸಿಯಲ್ಲಿ ಪ್ರೀಮಿಯಂ ಪೇಮೆಂಟ್ ಮೋಡ್ ಬಂದು ಸಿಂಗಲ್ ಪ್ರೀಮಿಯಮ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡೋದು. ನೆಕ್ಸ್ಟ್ ಈ ಪಾಲಿಸಿ ಟರ್ಮ್ ನೋಡೋದಾದ್ರೆ 9 ಇಯರ್ಸ್, 12 ಇಯರ್ಸ್, 15 ಇಯರ್ಸ್. ನೆಕ್ಸ್ಟ್ ಈ ಪಾಲಿಸಿ ತಗೊಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟು ಕಂಪ್ಲೀಟ್ ಆಗಿರ್ಬೇಕಂದ್ರೆ 15 ವರ್ಷ ಕಂಪ್ಲೀಟ್ ಆಗಿರುವಂತವ್ರು ಈ ಪಾಲಿಸಿನ ತಗೊಬಹುದು. ಮ್ಯಾಕ್ಸಿಮಮ್ ಏಜ್ ಆದ್ರೆ 66 ವರ್ಷ. ನೋಡಿ, ಇದು ಇಂಪಾರ್ಟೆಂಟ್. 66 ವರ್ಷ ಕಂಪ್ಲೀಟ್ ಆಗಿರುವಂತಹ ವ್ಯಕ್ತಿ ಪಾಲಿಸಿ ತಗೊಂಡ್ರೆ ಅವರು 9 ಇಯರ್ಸ್ ಟರ್ಮ್ ಇಟ್ಕೊಬೇಕು. 63 ವರ್ಷ ಕಂಪ್ಲೀಟ್ ಆಗಿರುವಂತಹ ವ್ಯಕ್ತಿ ಈ ಪಾಲಿಸಿ ತಗೊಂಡ್ರೆ ಅವರು 12 ಇಯರ್ಸ್ ಟರ್ಮ್ ಇಟ್ಕೊಬೇಕು. 60 ವರ್ಷ ಆಗಿರೋದಾದ್ರೆ 15 ಇಯರ್ಸ್ ಟರ್ಮ್ ಇಟ್ಕೊಬೇಕು. ಯಾಕಂದ್ರೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಬಂದ್ಬಿಟ್ಟು 75 ಇಯರ್ಸ್. ಅಂದ್ರೆ ಈಗ 66 ವರ್ಷ ಆಗಿರುವಂತಹ ವ್ಯಕ್ತಿ ಪಾಲಿಸಿ ತಗೊಂಡ್ರೆ 9 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಅಲ್ಲಿಗೆ ಆ ವ್ಯಕ್ತಿಗೆ 75 ಇಯರ್ಸ್ ಆಗುತ್ತಲ್ವಾ. ಹಾಗಾಗಿ 66 ವರ್ಷ ವ್ಯಕ್ತಿ ಏನಾದ್ರೆ ಪಾಲಿಸಿ ತಗೊಂಡ್ರೆ ಅವರು 9 ಇಯರ್ಸ್ ಟರ್ಮ್ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮಿನಿಮಮ್ ಸಂಬರ್ ಶುಡ್ ನೋಡೋದಾದ್ರೆ 9 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಅವರು 35,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. 12 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಅವರು 50,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. 15 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಅವರು 70,000 ಡೆಪಾಸಿಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಸಮ್ಮರ್ ಶುಡ್ ಬಂದ್ಬಿಟ್ಟು ನೋ ಲಿಮಿಟ್, ನೀವು ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ನಿಮ್ಗೆ 15% ಆಫ್ ಸಮ್ಮರ್ ಶುಡ್ ಸರ್ವೈವಲ್ ಬೆನಿಫಿಟ್ಸ್ ಇದೆ. ಅಂದ್ರೆ ನಿಮ್ಗೆ 15% ಅಷ್ಟು ಅಮೌಂಟ್ ಮನಿ ಬ್ಯಾಕ್ ಬರುತ್ತೆ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್ ಲೋನ್ ಅವೈಲಬಿಲಿಟಿ ಆಫ್ಟರ್ 1 ಇಯರ್. ಈಗ ಎಲ್ ಐ ಸಿ ಲಿ ಬೇರೆ ಪಾಲಿಸಿ ತಗೊಂಡ್ರೆ 3 ವರ್ಷ ಆದ್ಮೇಲೆ ಲೋನ್ಗೆ ಅಪ್ಲೈ ಮಾಡ್ಬೇಕು, ಬಟ್ ಈ ಪಾಲಿಸಿಲಿ ಪಾಲಿಸಿ ತಗೊಂಡ್ 1 ವರ್ಷ ಆದ್ಮೇಲೆ ಬೇಕಾದ್ರೆ ನೀವು ಲೋನ್ಗೆ ಅಪ್ಲೈ ಮಾಡಬಹುದು. ಸರೆಂಡರ್ ಎನಿ ಟೈಮ್ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್. ನೀವು ಪಾಲಿಸಿನ ಯಾವಾಗ್ಲಾದ್ರೂ ಸರೆಂಡರ್ ಮಾಡಿ ನಿಮ್ಮ ಅಮೌಂಟ್ ನ ವಾಪಸ್ ತಗೊಬಹುದು. ನೆಕ್ಸ್ಟ್ ಲಾಯಲ್ಟಿ ಅಡಿಷನ್. ಅಂದ್ರೆ ಈಗ ಪಾಲಿಸಿ ಮೆಚುರಿಟಿ ಆಗುತ್ತಲ್ವಾ, ಅವಾಗ ಬೋನಸ್ ಬರುತ್ತಲ್ಲ, ಅದೇ ತರನ ಲಾಯಲ್ಟಿ ಅಡಿಷನ್ ಅಂತ ಸೇರಿಸಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಗೆ ಸೇರಿಸ್ಬಿಟ್ಟು ಕೊಡ್ತಾರೆ. ಇದ್ ನೋಡಿ, ಫಾರ್ ಎಕ್ಸಾಂಪಲ್ ಪಾಲಿಸಿ ಟರ್ಮ್ 9 ಇಯರ್ಸ್ ಇಟ್ಕೊಂಡ್ರೆ ಆಗ ನಿಮ್ಗೆ 2 ಟೈಮ್ಸ್ ಮನಿ ಬ್ಯಾಕ್ ಬರುತ್ತೆ. 15% 15% ಅಂತ 3 ಇಯರ್ಸ್ ಒಂದ್ಸಲಿ, 6 ಇಯರ್ಸ್ ಒಂದ್ಸಲಿ ಬರುತ್ತೆ. ನೆಕ್ಸ್ಟ್ 12 ಇಯರ್ಸ್ ಪಾಲಿಸಿ ಟರ್ಮ್ ಇಟ್ಕೊಂಡ್ರೆ ಆಗ 3 ಟೈಮ್ಸ್ ಮನಿ ಬ್ಯಾಕ್ ಬರುತ್ತೆ. 3 ಇಯರ್ಸ್ ಒಂದ್ಸಲಿ, 6 ಇಯರ್ಸ್ ಒಂದ್ಸಲಿ, 9 ಇಯರ್ಸ್ ಒಂದ್ಸಲಿ, 12 ಇಯರ್ಸ್ ಗೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ನೆಕ್ಸ್ಟ್ 15 ಇಯರ್ಸ್ ಗೆ ನೀವು ಪಾಲಿಸಿ ಟರ್ಮ್ ಇಟ್ಕೊಂಡ್ರೆ ನಿಮ್ಗೆ 4 ಟೈಮ್ ಮನಿ ಬ್ಯಾಕ್ ಬರುತ್ತೆ. 3 ಇಯರ್ಸ್ ಒಂದ್ಸಲಿ, 6 ಇಯರ್ ಗೆ, 9 ಇಯರ್ಸ್ ಗೆ, 12 ಇಯರ್ಸ್ ಗೆ, ನೆಕ್ಸ್ಟ್ 15 ಇಯರ್ಸ್ ಗೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಒಂದ್ ಎಕ್ಸಾಂಪಲ್ ನೋಡೋಣ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಆಯ್ತಾ. ಫಾರ್ ಎಕ್ಸಾಂಪಲ್ ವೈ ಎನ್ನುವ ವ್ಯಕ್ತಿ, ಅವರ ಏಜ್ 30 ವರ್ಷ, ಅವರು 5 ಲಕ್ಷದ ಪಾಲಿಸಿ ತಗೊಂಡಿರ್ತಾರೆ. ಪಾಲಿಸಿ ಟರ್ಮ್ ಬಂದ್ಬಿಟ್ಟು 9 ಇಯರ್ಸ್ ಇಟ್ಕೊಂಡಿರ್ತಾರೆ. ಸಿಂಗಲ್ ಪ್ರೀಮಿಯಂ ಬಂದು 3,70,019 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಇಷ್ಟು ಡೆಪಾಸಿಟ್ ಮಾಡಿದ್ಮೇಲೆ ಪಾಲಿಸಿ ಸ್ಟಾರ್ಟ್ ಆಗುತ್ತೆ. ಪಾಲಿಸಿ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ 2 ಟೈಮ್ ಮನಿ ಬ್ಯಾಕ್ ಬರುತ್ತೆ. ಅಂದ್ರೆ 3ನೇ ವರ್ಷದಲ್ಲಿ 15% ಆಫ್ ಸಮ್ಮರ್ ಶುಡ್ ಅಂದ್ರೆ 75,000 ರೂಪಾಯಿ ಅವ್ರಿಗೆ ಮನಿ ಬ್ಯಾಕ್ ಬರುತ್ತೆ 3ನೇ ವರ್ಷದಲ್ಲಿ. ನೆಕ್ಸ್ಟ್ 6ನೇ ವರ್ಷದಲ್ಲಿ ಕೂಡ 15% ಆಫ್ ಸಮ್ಮರ್ ಶುಡ್ ಅಂದ್ರೆ 75,000 ರೂಪಾಯಿ ಮನಿ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ 9ನೇ ವರ್ಷದಲ್ಲಿ ಪಾಲಿಸಿ ಮೆಚುರಿಟಿ ಆಗುತ್ತೆ. ಹಾಗ ಮೆಚುರಿಟಿ ಆದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ನೀವು ಕಟ್ಟಿದಂತಹ ಸಿಂಗಲ್ ಪ್ರೀಮಿಯಂ ಎಷ್ಟು, 3,70,019 ರೂಪಾಯಿ ಪ್ಲಸ್ ಲಾಯಲ್ಟಿ ಅಡಿಷನ್ ಬಂದು 39,066 ರೂಪಾಯಿ. ಟೋಟಲ್ 4,09,085 ರೂಪಾಯಿ ಬರುತ್ತೆ. ಟೋಟಲ್ ಎಷ್ಟು ಅಮೌಂಟ್ ಬರುತ್ತೆ ನಿಮ್ಗೆ ಅಂದ್ರೆ ಮಧ್ಯದಲ್ಲಿ ಮನಿ ಬ್ಯಾಕ್ ಬಂದಿದೆಯಲ್ಲ, ಆ ಅಮೌಂಟ್ ಸೇರಿಸಿ ಮೆಚುರಿಟಿ ಅಮೌಂಟ್ ಸೇರಿಸಿ 5,59,085 ರೂಪಾಯಿ ಬರುತ್ತೆ. ಇದು 9 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ. ನೆಕ್ಸ್ಟ್ 12 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಅದೇ ವ್ಯಕ್ತಿನೇ 12 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಆಗ ಸಿಂಗಲ್ ಪ್ರೀಮಿಯಂ ಎಷ್ಟು ಪೇ ಮಾಡ್ಬೇಕಂದ್ರೆ 3,79,684 ರೂಪಾಯಿ ಪೇ ಮಾಡ್ಬೇಕು. ಅವಾಗ ಪಾಲಿಸಿ ಸ್ಟಾರ್ಟ್ ಆಗುತ್ತೆ. 12 ಇಯರ್ಸ್ ಟರ್ಮ್ ಇಟ್ಕೊಂಡಾಗ 3 ಟೈಮ್ ಮನಿ ಬ್ಯಾಕ್ ಬರುತ್ತೆ. 3ನೇ ವರ್ಷದಲ್ಲಿ 75,000 ರೂಪಾಯಿ ಬರುತ್ತೆ, 6ನೇ ವರ್ಷದಲ್ಲಿ 75,000 ರೂಪಾಯಿ ಬರುತ್ತೆ, 9ನೇ ವರ್ಷದಲ್ಲಿ 75,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ 12 ಇಯರ್ಸ್ ಅಲ್ಲಿ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಸಿಂಗಲ್ ಪ್ರೀಮಿಯಂ ನೀವು ಡೆಪಾಸಿಟ್ ಮಾಡಿರೋದೆಷ್ಟು, 3,79,684 ರೂಪಾಯಿ ಪ್ಲಸ್ 58,649 ರೂಪಾಯಿ, ಟೋಟಲ್ 4,38,330 ರೂಪಾಯಿ.
ಟೋಟಲ್ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಸರ್ವೈವಲ್ ಬೆನಿಫಿಟ್ಸ್ ಅಂದ್ರೆ ಮನಿ ಬ್ಯಾಕ್ ಬಂದಿದೆಯಲ್ಲ ನಿಮ್ಗೆ 3 ಟೈಮ್ಸ್, ಅದು ಪ್ಲಸ್ ಮೆಚುರಿಟಿ ಅಮೌಂಟ್ ಸೇರಿಸಿ 663,333 ರೂಪಾಯಿ ಬರುತ್ತೆ. ನೀವು ಪೇ ಮಾಡಿದಷ್ಟು 379,684 ರೂಪಾಯಿ ನಿಮ್ಗೆ ಅಮೌಂಟ್ ಎಷ್ಟು ಬಂದಿದೆ, 663,333 ರೂಪಾಯಿ ಬಂದಿದೆ. ನೆಕ್ಸ್ಟ್ ಸೇಮ್ ವ್ಯಕ್ತಿನೇ ಪಾಲಿಸಿನ 15 ಇಯರ್ಸ್ ಟರ್ಮ್ ಇಟ್ಕೊಂಡ್ರೆ ಎಷ್ಟು ಬರುತ್ತೆ ನೋಡೋಣ. ಈಗ 15 ಇಯರ್ಸ್ ಪಾಲಿಸಿ ಟರ್ಮು ಸಿಂಗಲ್ ಪ್ರೀಮಿಯಂ ಎಷ್ಟು ಪೇ ಮಾಡ್ಬೇಕಂದ್ರೆ 384,194 ರೂಪಾಯಿ ಪೇ ಮಾಡ್ಬೇಕು. ಆಗ ಅವ್ರಿಗೆ 4 ಸಲಿ ಮನಿ ಬ್ಯಾಕ್ ಬರುತ್ತೆ, ಒಂದು 3ನೇ ವರ್ಷದಲ್ಲಿ, 6ನೇ ವರ್ಷದಲ್ಲಿ, 9ನೇ ವರ್ಷದಲ್ಲಿ, 12ನೇ ವರ್ಷದಲ್ಲಿ 75,000 75,000 ಬರುತ್ತೆ. ಅಂದ್ರೆ ಎವ್ರಿ 3 ಇಯರ್ಸ್ಗೆ ಒಂದ್ಸಲಿ ಮನಿ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ 15ನೇ ವರ್ಷಕ್ಕೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ, ಆಗ ಸಿಂಗಲ್ ಪ್ರೀಮಿಯಂ ಪ್ಲಸ್ ಲಾಯಲ್ಟಿ ಅಡಿಷನ್ ಅಂದ್ರೆ 384,194 ರೂಪಾಯಿ ನೀವು ಸಿಂಗಲ್ ಪ್ರೀಮಿಯಂ ಡೆಪಾಸಿಟ್ ಮಾಡಿದ್ದು, ಪ್ಲಸ್ ಲಾಯಲ್ಟಿ ಅಡಿಷನ್ ಬಂದು 93,456 ರೂಪಾಯಿ. ಟೋಟಲ್ 477,650 ರೂಪಾಯಿ ಬರುತ್ತೆ. ಟೋಟಲ್ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ, ಸರ್ವೈವಲ್ ಬೆನಿಫಿಟ್ಸ್ 15% ಅಂದ್ರೆ ನಿಮ್ಗೆ 4 ಟೈಮ್ ಮನಿ ಬ್ಯಾಕ್ ಬಂದಿದೆಯಲ್ವಾ, ಅದು ಪ್ಲಸ್ ಮೆಚುರಿಟಿ ಅಮೌಂಟ್ ಸೇರಿಸಿ 777,650 ರೂಪಾಯಿ ಬರುತ್ತೆ. ಈಗ ಬ್ಯಾಂಕ್ ಅಲ್ಲಿ FD ಮಾಡಿಸಿದ್ರೆ ಅದು ಮೆಚುರಿಟಿ ಆಗೋವರೆಗೂ ವೈಟ್ ಮಾಡ್ಬೇಕು. ಬಟ್ ಈ ಪಾಲಿಸಿ ತಗೊಂಡ್ರೆ ಏನಂದ್ರೆ ಮಧ್ಯದಲ್ಲಿ ಮನಿ ಬ್ಯಾಕ್ ಬರುತ್ತೆ. ಬ್ಯಾಂಕ್ FD ಕಂಪೇರ್ ಮಾಡ್ಕೊಂಡ್ರೆ ಇದು ಬೆಟರ್. ನೆಕ್ಸ್ಟ್ ಡೆತ್ ಬೆನಿಫಿಟ್ ನೋಡೋದಾದ್ರೆ, ಪಾಲಿಸಿ ತಗೊಂಡು ಫಸ್ಟ್ 5 ಇಯರ್ಸ್ ಒಳಗಡೆ ಏನಾದ್ರೂ ಡೆತ್ ಆದ್ರೆ ಪಾಲಿಸಿ ಹೋಲ್ಡರು, ಅವ್ರು ಏನು ಅಮೌಂಟ್ ನ ಡೆಪಾಸಿಟ್ ಸಂಬರ್ಶುಡ್ಡಿ ಏನಿರುತ್ತೋ ಅದು ಫುಲ್ ಅಮೌಂಟ್ ಅವ್ರಿಗೆ ಕೊಡ್ತೇವೆ. ಯಾರು ನಾಮಿನಿ ಇರ್ತಾರೋ ಅವ್ರಿಗೆ ಕೊಡ್ತಾರೆ. ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಏನಾದ್ರೂ ಡೆತ್ ಆದ್ರೆ ಆಗ ಸಂಬರ್ಶುಡ್ಡು ಪ್ಲಸ್ ಲಾಯಲ್ಟಿ ಅಡಿಷನ್ ಏನ್ ಬರುತ್ತೆ ಅದನ್ನ ಸೇರಿಸ್ಬಿಟ್ಟು ಅವ್ರ ನಾಮಿನಿಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 5 ಲಕ್ಷ ಪಾಲಿಸಿ ತಗೊಂಡಿರ್ತಾರೆ, ಅವರು 15 ಇಯರ್ಸ್ ಟರ್ಮ್ ಇಟ್ಕೊಂಡಿರ್ತಾರೆ. ಬಿಫೋರ್ 5 ಇಯರ್ಸ್ ಮುಂಚೆ ಏನಾದ್ರೂ ಡೆತ್ ಆದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಸಿಗುತ್ತೆ. ಆಫ್ಟರ್ 5 ಇಯರ್ಸ್ ಆದ್ಮೇಲೆ ಡೆತ್ ಆದ್ರೆ 5,75,000 ರೂಪಾಯಿ ಸಿಗುತ್ತೆ. ಅಂದ್ರೆ ಎಕ್ಸಾಕ್ಟ್ ಇಷ್ಟೇ ಇಲ್ಲ, ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಇಲ್ಲ ಮೆಚುರಿಟಿ ಆಗೋವರೆಗೂ ಇದಾರೆ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಎಕ್ಸಾಂಪಲ್ ಅಲ್ಲಿ ನೋಡಿದ್ವಲ್ಲ ನಾವಾಗ್ಲೇ, ಅಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಸರೆಂಡರ್ ವ್ಯಾಲ್ಯೂ ನೋಡೋದಾದ್ರೆ, ಎನಿ ಟೈಮ್ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಅಂದ್ರೆ ನೀವು ಪಾಲಿಸಿನ ಯಾವಾಗ್ಲಾದ್ರೂ ರಿಟರ್ನ್ ಮಾಡಿ ನೀವು ಡೆಪಾಸಿಟ್ ಮಾಡಿರೋ ಅಮೌಂಟ್ ವಾಪಸ್ ತಗೊಬಹುದು. ಆದ್ರೆ ಸ್ವಲ್ಪ ಪೆನಾಲ್ಟಿ ಬೀಳುತ್ತೆ. ಫಾರ್ ಎಕ್ಸಾಂಪಲ್, 9 ಇಯರ್ಸ್ ಟರ್ಮ್ ತಗೊಂಡು ಸಿಂಗಲ್ ಪ್ರೀಮಿಯಂ ಬಂದು 354,085 ರೂಪಾಯಿ, ಪ್ಲಸ್ GST ಬಂದು 15,934 ರೂಪಾಯಿ, ಅಲ್ಲಿಗೆ 370,000 ಚಿಲ್ಲರೆ ಅಷ್ಟು ನೀವು ಸಿಂಗಲ್ ಪ್ರೀಮಿಯಂ ಡೆಪಾಸಿಟ್ ಮಾಡಿರ್ತೀರಾ. ಆಗ ನೀವು ಬಿಫೋರ್ 3 ಇಯರ್ಸ್ಗಿಂತ ಮುಂಚೆ ಏನಾದ್ರೂ ಪಾಲಿಸಿನ ಸರೆಂಡರ್ ಮಾಡಿದ್ರೆ ಅವಾಗ ನಿಮ್ಗೆ 70% ಅಷ್ಟು ಮಾತ್ರ ಅಮೌಂಟ್ ವಾಪಸ್ ಬರುತ್ತೆ. ಅದೇ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ನೀವು ಪಾಲಿಸಿನ ಸರೆಂಡರ್ ಮಾಡಿದ್ರೆ ಅವಾಗ 90% ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, LIC ನ್ಯೂ ಬೀಮಾ ಬಜೆಟ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.